ಒಬ್ಬರು ಇದ್ರು, ಕ್ಯಾಂಟ್ ಅಂತ ಒಬ್ಬ ಮಹಾನುಭಾವ, ಇಮ್ಯಾನ್ಯುವೆಲ್ ಕ್ಯಾಂಟ್ ಅಂತ ತಾವು ಕೇಳೀರಿ, ಬಹಳ ಜಗತ್ ಪ್ರಸಿದ್ಧ ತತ್ವಜ್ಞಾನಿ. ನಮ್ಮಲ್ಲಿ ಹೆಂಗೆ ಶಂಕರಾಚಾರ್ಯ ತತ್ವಜ್ಞಾನಿ ಅಂತ ಹೇಳ್ತೇವಲ್ಲ, ಹಾಗೆ ಆ ದೇಶದೊಳಗೆ ಶ್ರೇಷ್ಠ ತತ್ವಜ್ಞಾನಿ ಇಮ್ಯಾನ್ಯುವೆಲ್ ಕ್ಯಾಂಟ್. ಆತ ಸುಮಾರು 80 ವರ್ಷ ಬದುಕಿರಬಹುದು, ಅಷ್ಟು ವಯಸ್ಸಿನವರೆಗೆ ಆತ ವಿಶ್ವವನ್ನು ಕುರಿತು ಚಿಂತನೆ ಮಾಡುವಲ್ಲಿ ತನ್ಮಯ ಆಗಿತ್ತು. ವಿಶ್ವ ಕುರಿತು ಒಂದು ದಿವಸ ಈಗ ಹೊರಟಿದ್ದ, ಆವಾಗ ಆತನ ಗೆಳೆಯನೊಬ್ಬ ಬಂದ, ಏನು ಮಹಾನುಭಾವರೇ, ಏನು ನಿಮ್ಮ ತಾತ್ವಿಕ ಜೀವನ, ನಿಮ್ಮ ಯೋಚನೆಗಳು ಎಲ್ಲ ಕಡೆ ಹರಿತಾ ಇದ್ದಾವ, ಎಂಥ ಸುಂದರವಾದ ವಿಚಾರಗಳನ್ನು ತಾವೆಲ್ಲ ಮಾಡಿದಿರಿ, ನಮ್ಮ ದೇಶ ಹೆಮ್ಮೆ ಪಡ್ತದೆ, ನೀವು ಶ್ರೇಷ್ಠ ತತ್ವಜ್ಞಾನಿಗಳು. ಆದರೆ ನನಗೆ ಒಂದೇ ಸಮಸ್ಯೆ, ಕ್ಯಾಂಟರೇ ಮಹಾನುಭಾವರೇ, ಒಂದೇ ಸಮಸ್ಯೆ ಅಂದ. ಆವಾಗ ಕಾಂಟ ಹೇಳ್ತಾನೆ, ಹೇಳು ಏನು ಸಮಸ್ಯೆ? ಏನಿಲ್ಲ, ನೀವು ಇಷ್ಟು ವರ್ಷ 80 ವರ್ಷ ಬದುಕಿದ್ರೆಲ್ಲ ಲಗ್ನಕ್ಕಾಗಿಲ್ಲ. ಕೇಳೋರು ಕೇಳ್ತಾರೆ, ಅವನಿಗೆ ಅದು ಬಹಳ ಮಹತ್ವದ್ದು, ಅದನ್ನು ಕೇಳ್ದೆ ಮತ್ತು ಅದು ಮಹತ್ವದ್ದೇ, ಮತ್ತು ಎಲ್ಲರೂ ಅದನ್ನೇ ಮಾಡೋದಲ್ಲ. ಏನು 99.9999 ಎಲ್ಲ ನಾವು ಮಾಡೋದು ಅದನ್ನೇ. ಅದಕ್ಕಾಗಿ ಅವ ಕೇಳ್ದ, ಅಲ್ಲ ನೀವು ಇಷ್ಟು ದೊಡ್ಡವರು ಲಗ್ನಕ್ಕಾಗಿಲ್ಲ ಅಂದ. ಅವ ಕ್ಯಾಂಟ್ ಏನು ಹೇಳಬೇಕು ಗೊತ್ತದೇನು, ಮರೆತು ಹೋಯ್ತು ಅಂತ. ನಾನು ವಿಶ್ವ ಕುರಿತು, ಜೀವನವನ್ನು ಕುರಿತು ವಿಚಾರ ಮಾಡೋದರಾಗ ಮರೆತು ಬಿಟ್ಟೆ. ನೀನು ಆವಾಗ ಹೇಳಬಾರ್ದಾಗಿತ್ತೇನು, ಭಾಳ ತಡ ಮಾಡಿ ಬಂದೆಪ್ಪ. ನನಗೀಗ 80 ವರ್ಷ ನನಗೆ ನೆನಪಾಗಲಿಲ್ಲ, ನೆನಪು ಲಗ್ನ ನೆನಪಾಗಲಾರ್ದಂಗೆ 80 ವರ್ಷ ಬದುಕ್ತಾರಂದ್ರೆ ಎಂಥ ಮೀಸಲ ಜೀವನ, ಎಂಥ ಮೀಸಲ. ನಮಗೆ ಒಂದು ದಿವಸ ಮರಿಲಿಕ್ಕಾಗೋದಿಲ್ಲ ಹೇಳಿ, ಒಂದು ದಿವಸ. ಎದಕ್ಕಾಗಿ ಸುಮ್ಮನೆ ವ್ಯರ್ಥ ಕಳೀಲಿಲ್ಲ, ಮೀಸಲ ಮಾಡಿದರು ಜ್ಞಾನಕ್ಕಾಗಿ, ಜ್ಞಾನಕ್ಕಾಗಿ ಮೀಸಲ ಹೇಳಿ. ಎಂಥ ಜೀವನ, ವಿಜ್ಞಾನಿಗಳು ತತ್ವಜ್ಞಾನಿಗಳು. ಆಶ್ಚರ್ಯ, ಒಮ್ಮೆ ತಲೆಯೊಳಗೆ ಒಂದು ಗುರಿ ಹೊಕ್ಕಿತು ಅಂದರೆ ಆ ಗುರಿಗಾಗಿ ಎಲ್ಲವನ್ನ ತ್ಯಾಗ ಮಾಡೋಕ್ಕೆ ಸಿದ್ಧ. ಎಲ್ಲ ಜೀವನವನ್ನೇ ಮೀಸಲಾಗಿಡ್ತು. ಮೀಸಲು ಬಹಳ ಸುಂದರ ಶಬ್ದ ಇದು, ನಿಮಗೆ ಗೊತ್ತದೆ. ಈಗ ಮೀಸಲ ಮಾಡ್ತಾರಲ್ಲ, ಹಾಲು ಮೀಸಲು. ಹಾಲು ಮೀಸಲಂದರೆ ಈ ಹಾಲು ಹಿಂಡಿದ ಬಳಿಕ, ಕಾಸಿದ ಬಳಿಕ ಯಾರ ಕಣ್ಣು ಬೀಳದಂಗೆ ಯಾರಿಗಾಗಿ ಮೀಸಲೋ ಅವರಿಗೆ ಮೊದಲು ಮುಟ್ಟಿಸೋದು, ಇದು ಮೀಸಲು. ಅವರಿಗಾಗಿಯೇ ಮುಡುಪ. ಹಾಗ ನಮ್ಮ ಜೀವನದ ಕ್ಷಣ ಕ್ಷಣ, ನಮ್ಮ ಕಾರ್ಯಗಳು, ನಮ್ಮ ಮಾತು, ನಮ್ಮ ಮನಸ್ಸು ಎಲ್ಲವೂ ಆ ಉದ್ದೇಶಕ್ಕಾಗಿಯೇ ಮೀಸಲ. ಹೆಂಗಿರಬೇಕು ಕ್ಯಾಂಟ್? ನಮ್ಮ ದೇಶದವರು ಅಲ್ಲ, ಹೊರದೇಶದವರು.
ಯಾವ ದೇಶದೊಳಗೆ ನಾವು ಅಂತಿರ್ತೇವೆ ಈ ನಮ್ಮ ದೇಶದವರು ಅವ್ರಿಗೆ ಯಾವ ನೀತಿ ಇಲ್ಲ ನೇಮ್ ಇಲ್ಲ ಅಂತಿರ್ತೇವಿ ಅಂಥವರು ಎಂಥ ಮೀಸಲು. ಹಾಗೆ ಮಾಡದೇ ಇದ್ದರೆ ಸತ್ಯ ಕಾಣಬರುವುದಿಲ್ಲ, ಸತ್ಯ ಕಾಣುವುದು. ಸತ್ಯ ಮೈ ಬಿಚ್ಚಬೇಕಾದರೆ ಅದು ದರ್ಶನ ಉಂಟಾಗಬೇಕಾದರೆ, ಸತ್ಯದ ದರ್ಶನ ಉಂಟಾಗಬೇಕಾದರೆ ನಾವು ಮೀಸಲು ಜೀವನವನ್ನು ಸಾಗಿಸಬೇಕು. ಅದಕ್ಕಾಗಿಯೇ ಮುಡುಪಾಗಿ ಇಡಬೇಕು. ಅದಕ್ಕಾಗಿ ಅಂಥ ಮೀಸಲು ಜೀವನವನ್ನು ಸಾಗಿಸುವ ನಿರ್ಣಯ ಮಾಡಿ ಏನು ಮೀಸಲು ಜೀವನ ಅದನ್ನು ಕಾಪಾಡ್ತೇವೆ ಬಳಸ್ತೇವಲ್ಲ, ಇದು ಮೀಸಲು ನೀತಿ. ಒಳ್ಳೆಯದಿಲ್ಲ ಇದು ನೀತಿ. ನೀವು ಏನೇ ಸಾಧನ ಮಾಡಿ ಮೀಸಲು ಇದ್ದರೆ ಅದು ಸಿದ್ಧಿಯಾಗ್ತದೆ, ಇಲ್ಲದೇ ಇದ್ದರೆ ಸಿದ್ಧಿಯಾಗುವುದಿಲ್ಲ. ಅದು ಒಂದು ಹೊಳೆ ಹೆಂಗೆ ಹರಿತದೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ಹೋಗಿ ನೀವು ಕೇಳಿ, ಎಷ್ಟು ದಿವಸ ಹಿಂಗೆ ಹರಿಯೋದು, ಎಷ್ಟು ದಿವಸ ಪಾಪ, ಎಷ್ಟು ದೂರ ಹರಿಯೋದು, ಹರಿಯೋದು ದಿನಾಲು ವಿಶ್ರಾಂತಿ ಇಲ್ಲದೆ. ದಾರಿಯೊಳಗೇನು ಎಲ್ಲ ಬಂಡೆಗಲ್ಲುಗಳು ಅವು ಇವು ಎಲ್ಲ ಎಂಥದ್ರಾಗ ಎಷ್ಟು ದಿವಸ ಹರಿಯೋದು. ಆವಾಗ ನದಿ ಹೇಳ್ತದೆ, ಹರಿಯೋದೇ ನನ್ನ ಜೀವನ, ನಾನು ಇರೋದೇ ಹರಿಯೋದಕ್ಕಾಗಿ, ಎಲ್ಲರೇ ಹೋಗಿ ನಿಲ್ಲೋದಕ್ಕಲ್ಲ, ಹರಿಯೋದಕ್ಕೆ, ಬದುಕೇ ಹರಿಯೋದಕ್ಕಾಗಿ. ಹಾಗೆ ನಮ್ಮ ಜೀವನ ಇರೋದೇ ಇಂಥ ಗುರಿಯನ್ನು ತಲುಪೋದಕ್ಕಾಗಿ, ಅದನ್ನು ಪಡೆಯೋದಕ್ಕೆ. ಇಂಥ ಜನ ನಮ್ಮ ದೇಶದೊಳಗೆ ಬಹಳ. ಏನು ಮೀಸಲು ಮೀಸಲು ಹಂಗೆ ಬಾಳೆ ಬದುಕಿ ಹೋದಂಥ ಎಷ್ಟು ಜನ ಇಲ್ಲ. ಅಂಥವರಿಗೆ ನಾವು ಏನಂತೀವಿ, ಸಂತರು, ಶರಣರು, ಮಹಾನುಭಾವರು, ಮಹಾಪುರುಷರು, ಮಹಾತ್ಮರು ಅಂತ ನಾವು ಕರಿತೇವೆ. ಯಾಕೆ, ಜೀವನವನ್ನು ಅದಕ್ಕೆ ಅವರು ಮೀಸಲಾಗಿ ಇಟ್ಟರು. ಅಂಥ ಮಹಾನುಭಾವರನ್ನು ನಾವು ಎಷ್ಟು ಗೌರವಿಸ್ತೇವೆ. ಅದಕ್ಕೆ ಅವರು ದಾಸಿ ಮಾರ್ಯರು ಅವರು ಹೇಳಿದರು, ನಾನು ಎಲ್ಲವನ ಮೀಸಲಾಗಿಟ್ಟೀನಿ ದೇವನೇ, ನನ್ನ ಕಾಯಕ ನೆಯ್ಯೋದು ನೆಯ್ಯೋದು ನೇಯ್ತಾ 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 ನಾನು ನನ್ನ ಬದುಕನ್ನು ಶುದ್ಧವಾಗಿ ಇಟ್ಟುಕೊಂಡಿದ್ದೇನೆ. ನೆಯ್ಯುವಾಗ ನೆಯ್ಯೋದರಲ್ಲಿಯೇ ತನ್ಮಯ. ನೆಯ್ಯೋದು ಎದಕ್ಕಾಗಿ, ದೇವನೇ ಇದನ್ನು ನೇಯ್ತಾ ಇರೋದು, ಈ ಬಟ್ಟೆ ತಯಾರು ಮಾಡ್ತಾ ಇರೋದು ನಿನಗಾಗಿ. ತನು ಮೀಸಲು ಶಿವನ ನಿನಗಾಗಿ. ಹಾಗೆ ಒಂದು ಸಾದಾ ನೆಯ್ಯೋ ಕೆಲಸ ಮಾಡುವಾಗಲೂ ಮನಸ್ಸಿನಲ್ಲಿ ಆ ಶಿವ ಉದ್ದೇಶ, ಅದನ್ನು ಪಡಿಬೇಕು ಅಂತ. ಆದ್ದರಿಂದ ಅವ್ರು ಹೇಳಿದ್ದು, ಇದೆಲ್ಲ ಮಾಡ್ತಾ ಇದ್ರೆ ನೀನೇ ಜಗದೀಶ ಕಾಣ, ಇಷ್ಟು ಮೀಸಲಾಯಿತು ಅಂದರೆ ಇದು ದೊಡ್ಡ ನೀತಿ. ಕೇಳು, ಅತ್ತ ಅಲ್ಲಿತ್ತ ಹೋಗದಂತೆ ಇಲ್ಲ,
ಮತ್ತೊಂದು ಅದನ್ನೇ ಮಾಡೋದು ಅದನ್ನೇ ಮಾಡೋದು ಅದು ಮೀಸಲು ಜೀವನ. ಮೀಸಲು ಎಲ್ಲಿ ಅದ ಅಲ್ಲಿ ಸಾಧ್ಯ ಸಿದ್ಧಿ ಅದ, ಅಲ್ಲಿ ಸಂತೋಷ ಅದ, ಅಲ್ಲಿ ಅಲ್ಲಿ ಬದುಕಿನ ಸಾರ್ಥಕತೆ ಅದ. ಮೀಸಲ ಕೆಡಬಾರದು ಹೇಳೋದಿಲ್ಲ, ಮೀಸಲು ಕೆಡಬಾರದು. ಅಕ್ಕ ಮಹಾದೇವಿಯ ಜೀವನ, ಆಕೆ ಹೇಳ್ತಾಳೆ ಎಷ್ಟು ಚಲೋ, ಸಾವಿಲ್ಲದ, ಕೇಡಿಲ್ಲದ, ಏನೂ ಇಲ್ಲದ ಚನ್ನ ಮಲ್ಲಿಕಾರ್ಜುನನಿಗೆ ಅದೇ ಮೀಸಲ ಸಮರ್ಪಣ. ಅದಕ್ಕಾಗಿಯೇ ಸಮರ್ಪಣ. ಹಾಗೆ ಸಮರ್ಪಣ ಮಾಡಿ ಬದುಕುವಾಗ ಎಲ್ಲವೂ ಸುಖ ಇರ್ತದಂತಿಲ್ಲ, ಕಷ್ಟಗಳು ಬರ್ತಾವ, ನಷ್ಟಗಳು ಬರ್ತಾವ, ಮಾನಗಳು ಬರ್ತಾವ, ಅಪಮಾನಗಳು ಬರ್ತಾವ, ಎಲ್ಲವೂ ಬರ್ತಾವ. ಅಂಥದರಲ್ಲಿ ಮೀಸಲ ಕೆಡಬಾರದು, ಗುರಿ ತಪ್ಪಬಾರದು, ದೃಷ್ಟಿ ಆ ಕಡೆ ಇರಬೇಕು. ಅದು ಎಲ್ಲವನ್ನ ಎದುರಿಸೋದು, ಮೀಸಲಿದ್ರೆ ಎದುರಿಸ್ಲಿಕ್ಕಾಗ್ತದೆ. ಅಂಥ ಮೀಸಲು ಕಷ್ಟಗಳು ನಮ್ಮ ಮೀಸಲು ಕೆಡಿಸೋದಕ್ಕೆ ಏನು ಏನು ಬೇಕೋ ಎಲ್ಲ ಘಟನೆಗಳು ನಡೆದು ಹೋಗ್ತಾವ. ಆದರೆ ಮೀಸಲು ಕೆಡದಂಗೆ ಇದ್ದ ಆತ ಸಂತ ಮಹಾತ್. ಎಷ್ಟು ಚೆನ್ನಾಗಿ ಕಷ್ಟಗಳು ಬರೋದಿಲ್ಲೇನು. ಜಗತ್ತಿನಲ್ಲಿ ನಾವು ಬದುಕ್ತೇವೆ ಅಂದಾಗ ಎಲ್ಲ ಥರ ಬರೋದೇ, ಎಲ್ಲ ಬಗೆ ಎಂದು. ಅಂಥದರಲ್ಲಿ ನಾನು ಈ ದಾರಿಯಿಂದ ಹೋಗೋದು, ನನ್ನ ಗುರಿಯನ್ನು ಮುಟ್ಟೋದು, ಇದು ಇದು ಬದಲು ಆಗದಂಗೆ ಇತ್ತು ಅಂದರೆ ನಿಶ್ಚಿತವಾಗಿಯೂ ನಾವು ಗುರಿಯನ್ನು ತಲುಪ್ತಾ ಇರ್ತೇವೆ. ಒಂದು ಮನೆ, ಸುಂದರವಾದ ಮನೆ ನಾವು ಕಟ್ಟಿಕೊಳ್ತೇವೆ, ಮನೆಗಾಗಿಯೇ ನಾವು ಮೀಸಲಾಗಿರ್ತೇವೆ. ಮನೆ ಹೆಂಗಿರಬೇಕು? ಬಹಳ ಸ್ವಚ್ಛ ಇರಬೇಕು, ಮನೆ ಸುಂದರ ಆಗಿರಬೇಕು, ಮನೆ ಸಂತೋಷ ಕೊಡಬೇಕು, ಮನೆ ಸಮೃದ್ಧವಾಗಿರಬೇಕು. ಒಂದು ಈ ಗುರಿ ಹಾಕ್ಕೊಂಡೇವಿ ಅಂದರೆ ಆವಾಗ ನಮ್ಮ ಜೀವನ ಬದಲಾಗ್ತದೆ. ಮನೆ ಸಮೃದ್ಧ ಇರಬೇಕು, ಸಂತೋಷವಾಗಿರಬೇಕು, ಮನೆಯಲ್ಲಿ ಶಾಂತಿ ಸಮಾಧಾನ ಇರಬೇಕಂತ ನಾವು ಗುರಿ ಇಟ್ಟುಕೊಂಡ್ರೆ ಅದೇ ರೀತಿ ವರ್ತಿಸಬೇಕಾಗ್ತದೆ, ಹಾಗೇ ಇರಬೇಕು. ಅದೇ ತಪಸ್ಸ, ಹಾಗೇ ಇರಬೇಕು. ಸಮೃದ್ಧ ಆಗಬೇಕಾಗಿತ್ತು ಅಂದರೆ ದುಡಿಮೆ ಇರಬೇಕು. ದುಡಿಮೆಯಿಂದ ಏನು ಬರ್ತದೆ ಅದು ಅಲ್ಲೇ ಇಲ್ಲೇ ಚೆಲ್ಲಾಡಬಾರದು. ಸುರು ನೇಮಗಳು ಒಂದು ಗುರಿ ಹಾಕ್ಕೊಂಡೇವಿ ಅಂದರೆ ಎಲ್ಲರ ಜೀವನ ಬದಲಾಗ್ತದೆ. ನಮ್ಮದು ಶಾಂತವಾಗಿರಬೇಕು ನಮ್ಮ ಮನೆ ಅಂದರೆ ಶಾಂತವಾಗಿಯೇ ಇರಬೇಕು. ಎಂಥ ಪ್ರಸಂಗ ಮನೆಯಾಗ ಬಂದರೂ ಕೂಡ ಶಾಂತಿಯನ್ನು ಕಳೆದುಕೊಳ್ಳದಂಗೆ ಇರ್ತೇವಲ್ಲ, ಇದೇನು ಸಾಮಾನ್ಯ ಮಾತಲ್ಲ. ಏನೇ ಬರಲಿ ಏನೇ ಬರಲಿ ನಮ್ಮ ಮನೆ ಸ್ವಚ್ಛ ಅಂತ ಇದ್ರೆ ಎಷ್ಟು ಕಷ್ಟಪಡಬೇಕಾಗ್ತದೆ, ಎಷ್ಟು ಕಷ್ಟಪಡಬೇಕಾಗ್ತದೆ. ಇದು ಪರಿಶ್ರಮ ತಪಸ್ಸ. ಮೀಸಲು ಜೀವನ ಅಂದರೆ ತಪಸ್ಸಿನ ಜೀವನ. ಅದು ನಮಗೆ ಸಂತೋಷವನ್ನು ಕೊಡ್ತದೆ, ಕೊನೆಗೆ ನಮ್ಮ ಗುರಿಯನ್ನು ನಮಗೆ ತಲುಪಿಸ್ತದೆ.
ಅಂಥದೊಂದು ನೀತಿ ಇದು ಮೀಸಲ. ಇನ್ನು ಯಾರು ಯಾರು ಯಾವುದಕ್ಕೆ ಮೀಸಲಾಗ್ಯಾರ ಹೇಳಕ್ಕೆ ಬರೋದಿಲ್ಲ. ಅಲ್ಲೇ ಕೆಲವರು ಇಡೀ ಜೀವನವನ್ನು ಎದಕ್ಕಾಗಿ ಕಳೀತಾರೆ, ಯಾವುದೋ ಒಂದು ವಸ್ತುವಿಗಾಗಿ ಕಳಿ. ಇನ್ನು ಕೆಲವರು ಮತ್ತೊಂದು ವಸ್ತುವಿಗಾಗಿ ಕಳೀತಾರೆ. ಅವರವರು ತಮ್ಮ ತಮ್ಮ ಜೀವನವನ್ನು ಒಂದು ಕೆಲಸಕ್ಕೆ ಮೀಸಲಾಗಿಟ್ಟಿರ್ತಾರೆ. ಅದು ಸರಿಯೋ ತಪ್ಪೋ ಗೊತ್ತಾಗ್ತದೆ. ಇಲ್ಲೇನು ಹಣಕ್ಕಾಗಿಯೇ ಮೀಸಲಾದ ಜೀವನಗಳಿಲ್ಲೇ? ಹಣಕ್ಕಾಗಿ ಇಡೀ ಜೀವನದ ತುಂಬ ಮಾಡಿದ್ದೇನು? ಕೂಡಿಸಿದ್ದು ಕೂಡಿಸಿದ್ದು ಕೂಡಿಸಿದ್ದು, ಇದು ಜೀವನವೇ? ಅದು ದೊಡ್ಡ ತಪಸ್ಸೆ ಆ ಮನುಷ್ಯ ಮಾಡಿರ್ತಾನಲ್ಲ ಹೇಳಿ. ತಾನು ಕಡಿಮೆ ಉಟ್ಟು, ಕಡಿಮೆ ತೊಟ್ಟು, ಕಡಿಮೆ ಉಂಡು ಸಂಪತ್ತನ್ನು ಸಂಗ್ರಹಿಸ್ತಾನ, ಅದೇನು ಸಾಮಾನ್ಯ ಮಾತಲ್ಲ. ಯಾವಾಗ ಕೈಯೊಳಗೆ ಹಣ ಬಂತು, ಮಾರುಕಟ್ಟೆಯಲ್ಲಿ ಹೋದ ಬಳಿಕ ವಸ್ತು ತಗೋಬೇಕು ಅನ್ನಿಸ್ತದೆ, ಅಂಥದ್ರಾಗೆ ಈ ಮನುಷ್ಯ ಹಣದ ಕಡೆ ಲಕ್ಷ ಕೊಡ್ತಾನೆ ವಿನಃ ವಸ್ತುವಿನ ಕಡೆ ಕೊಡೋದಿಲ್ಲ. ಇದು ಇದು ಉಳಿಬೇಕು. ಇವರು ತಪಸ್ವಿಗಳಲ್ಲೇ ಹೇಳಿ, ಅಷ್ಟು ಕಷ್ಟಪಟ್ಟು ಉಳಿಸಿ 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 ಕೊನೆಗೆ ದೇಹ ಬಿಡುವಾಗ ಹೇಳ್ತಾರೆ, ಇಷ್ಟೆಲ್ಲ ಮಾಡಿದ್ದೇನೆ, ಬಹಳ ಸಂತೋಷ ಆಗಿದೆ, ನಾನು ಏನೂ ಬಹಳ ಬಳಸಿಲ್ಲ, ಆದರೆ ಎಲ್ಲವನ್ನ ಉಳಿಸೇನಿ, ಇದೇ ನನಗೆ ಸಂತೋಷ ಅಂತ ಹೋಗ್ತಾನೆ. ಕಾಪಾಡ್ಯಾನ ಕಷ್ಟಪಟ್ಟು. ಇಲ್ಲೇನು ಇದು ತಪಸ್ಸು, ಇದು ಬಹಳ ಅದ್ಭುತವಾದ ತಪಸ್ಸು. ಆರೋಗ್ಯ ಕೆಡಿಸಿಕೊಂಡಿಲ್ಲ, ಯಾಕೆ? ಖರ್ಚು. ಏನಾದರೂ ಆಯಿತು ಅಂದರೆ ಹಣ ಖರ್ಚು ಮಾಡಬೇಕಾಗ್ತದೆ, ಅದಕ್ಕೆ ಕೆಡಿಸ್ದಂಗೆ ಆರೋಗ್ಯ ಇಲ್ಲ. ಹಂಗೆ ಆರೋಗ್ಯ ಕಾಪಾಡಿಕೊಳ್ತಾನೆ, ಯಾರು ಕೂಡ ಜಗಳ ಮಾಡೋದಿಲ್ಲ. ಯಾಕೆ? ಜಗಳ ಮಾಡಿದರೆ ಖರ್ಚಾಗ್ತದೆ, ಕೋರ್ಟಿಗೆ ಹೋಗಬೇಕಾಗಿ, ಜಗಳ ಮಾಡೋದಿಲ್ಲ. ಎಷ್ಟು ಅದ್ಭುತದ ಇವರು ತಪಸ್ವಿಗಳು. ಅವರ ಜೀವನ ನೋಡಿ ಎಷ್ಟು ಸಾದಾ ಸಾದಾ ಸಾದಾ. ಹಬ್ಬ ಹರಿದಿನ ಬಂದರೂ ಸಹಿತ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ಕೆಡದಂಗೆ. ಹಾಂ, ಉಂಡು ತಿಂದು ಸಂತೋಷ ಪಡ್ತಾರೆ, ಆದರೆ ಖರ್ಚಿಲ್ಲ. ಇದು ಬಹಳ ಮಹತ್ವದ ಮಾತು. ನಮ್ಮ ದೇಶದಲ್ಲಿ ಇದರ ಅವಶ್ಯಕತೆ ಬಹಳ. ಬಹಳ ದುಡಿಬೇಕು, ಕಡಿಮೆ ಬಳಸಬೇಕು, ಇದು ತತ್ವ. ವ್ಯರ್ಥವಾಗಿ ಯಾವುದಕ್ಕೂ ಖರ್ಚು ಮಾಡಬಾರದು. ಹಣನೇ ಇರಲಿ, ಹಣವೇ ದೇವರಾದ ಬಳಿಕ, ಹಣಕ್ಕಾಗಿ ಜೀವನ ಮೀಸಲಾದ ಬಳಿಕ, ಸಂಪತ್ತಿಗಾಗಿ ಮೀಸಲಾದ ಬಳಿಕ ಸಂಪತ್ತನ್ನು ಉಳಿಸ್ತಾ ಹೋಗ್ತೀವಿ, ಬೆಳೆಸ್ತಾ ಹೋಗ್ತೇವಲ್ಲ. ಲೋಕದ ದೃಷ್ಟಿಯಿಂದ ಹೆಂಗರೇ ಇರಬಹುದು, ಆದರೆ ಅವ ಜೀವನ ಮಾತ್ರ ಸ್ವಚ್ಛ ಸಾಗಿ, ಅವ ಯಾವ ವ್ಯಸನಕ್ಕೆ ಹೋಗೋದಿಲ್ಲ. ಕುಡಿತಾನೇನು ಕುಡಿತಾನೇನು? ಯಾರಾದರೂ ಕರೆದ್ರಂತ ತಿಳ್ಕೊಳ್ಳಿ, ಮನೆಗೆ ಕರೆದು ಕೂಡಿಸಿ ಒಂದಿಷ್ಟು ಕಾಫಿ ತಗೋರಿ, ಇಲ್ಲ ಇದೇಗೆ ತಗೊಂಡು ಬಂದೀನಿ ಅಂತ. ಯಾಕೆ ಅಂದರೆ ಈಗ ತಗೊಂಡ ಅಂದರೆ ಅವ್ರನ್ನ ಕರಿಬೇಕಾಗತ್ತೆ, ಖರ್ಚು ಯಾಕೆ ಸುಮ್ಮನೆ? ಅದು ಹೋಗಲಿ, ನನ್ನ ಆರೋಗ್ಯ ಸರಿ ಉಳಿಯೋದಿಲ್ಲ, ನಿಮ್ಮದೂ ಬೇಡ, ನಮ್ಮ ಆರೋಗ್ಯ ಕೆಡಿಸಿಕೊಳ್ಳೋದು ಬೇಡ. ಅದಕ್ಕೆ ಅವ ಹೇಳೋದೇನು? ಏನಿಲ್ಲ, ಇದೇ ಈಗ ತಗೊಂಡಿದ್ದೇನೆ, ಆರಾಮಾಗಿದ್ದೇನೆ, ಏನಿಲ್ಲ, ಸುಮ್ಮನೆ ಭೇಟಿಯಾಗಿ ಹೋಗಲಿಕ್ಕೆ ಬಂದೆ ಅಂತ ಹೇಳ್ತಾನೆ ವಿನಃ ಏನೂ ಮುಟ್ಟದಿಲ್ಲ. ಜಾಣನಾಥ
ಇವರು ಅದಲ್ಲೆಲ್ಲ ತಿನ್ಕೋತ್ ಉಣ್ಕೋತ್ ಏನು ಹೋಗ್ತಾರಲ್ಲ, ತಮ್ಮದು ಹಾಳು ಮಾಡ್ಕೋತಾರೆ, ಮಂದಿದು ಹಾಳು ಮಾಡ್ತಾರೆ. ಆರೋಗ್ಯ ರಕ್ಷಣೆ ಇದು ತಪಸ್. ಸಂಪತ್ತಿನ ರಕ್ಷಣೆ ಇದು ತಪಸ್. ಇದು ಒಂದು ಬಗೆಯ ತಪಸ್. ಇದು ಮೀಸಲು, ಇದಕ್ಕಾಗಿಯೇ ಮೀಸಲು, ಇದಕ್ಕಾಗಿಯೇ ಮೀಸಲು. ಇಂಥ ಒಬ್ಬ ಮಹಾನುಭಾವ ಒಂದು ಊರಲ್ಲಿ ಇದ್ದ, ಇದೊಂದು ನಡೆದ ಘಟನೆ ಇದೆ. ಹೊರದೇಶದಲ್ಲಿ ಆ ಮನುಷ್ಯ ಕೋಟಿ ಕೋಟಿ ಸಂಪಾದನೆ ಮಾಡಿದ. ಆದರೆ ಬದುಕು ಹೇಗಿತ್ತು ಅಂದರೆ, ಒಬ್ಬ ಸಾಮಾನ್ಯ ಮನುಷ್ಯ, ಅವನು ನೋಡಿದರೆ ಏನೂ ಅನ್ನಿಸ್ತಿರಲಿಲ್ಲ. ಒಂದು ಸಾದಾ ಮನೆ, ಇಬ್ಬರು ಮಕ್ಕಳು, ಮನೆಯಲ್ಲಿ ಆರಾಮಾಗಿ ಇರುವವ, ಸುತ್ತಮುತ್ತ ಸುಂದರವಾದ ತೋಟ, ಚಿಕ್ಕ ಮನೆ, ಆದರೆ ಕೋಟಿ ಕೋಟಿ ಆಸ್ತಿ, ಕೋಟಿ ಕೋಟಿ. ಎಲ್ಲ ಮಾಡಿದ ಮನೆಯವರೆಲ್ಲ ಅತೀ ಸಾದಾ ಸಾದಾ ಜೀವನ ಸಾಗಿಸ್ತಿದ್ರು. ಕೊನೆಗೆ ದೇಹ ಬಿಡುವಾಗ ಒಂದು ವೀಲ್ ಮಾಡಿದ, ಕೇಳಂಗದ ಒಂದು ವೀಲ್ ಮಾಡಿದ. ಆ ವೀಲ್ದಲ್ಲೇ ನನ್ನ ಆಸ್ತಿ 1,000 ಕೋಟಿ, ನನ್ನ ಮಕ್ಕಳಿಗೆ ಇಷ್ಟು ಅವಶ್ಯಕತೆ ಇಲ್ಲ, ನನ್ನ ಹೆಂಡತಿಗೆ ಇಷ್ಟು ಅವಶ್ಯಕತೆ ಇಲ್ಲ ಅಂತ ಹೇಳಿ, ಅವರಿಗೆ ಮೊದಲು ತಾವು ಹೆಂಗೆ ಜೀವನ ಸಾಗಿಸ್ತಿದ್ರೋ ಅಷ್ಟೇ ಜೀವನ ಸಾಗಿಸೋದಕ್ಕಾಗಿ ಅಷ್ಟು ಮೀಸಲಾಗಿಟ್ಟು 999 ಕೋಟಿ ಇದು ದೇಶಕ್ಕೆ ಮೀಸಲು. ತಪಸ್ಸು ಅಲ್ಲಿವರೆಗೆ ಅವನಿಗೆ ಜನ ಬೈತಿದ್ರು, ಇವ ಬಹಳ ಹಾಗದಾನ ಹೀಗದಾನ ಹಾಗದಾನ ಅಂತ ಬೈತಿದ್ರು. ಅವ ಒಂದೀಟು ಮುಖ ಕೆಡಿಸಿಕೊಂಡಿರಲಿಲ್ಲ, ಬೈರಿ ಅಂತಿದ್ರು. ಏನು ಬೈದರೂ ಸಹಿತ ಒಂದು ದುಡ್ಡು ಆ ಕಡೆ ಈ ಕಡೆ ಮಾಡಲಿಲ್ಲ, ತಿಳ್ಳಿಲ್ಲ ಉಳ್ಳಿಲ್ಲ ಅಂತ ಜನ ಅಂದರು. ಅವ ಮಸ್ತಾಗಿನೇ ಇದ್ದ. ಒಂದು ದಿವಸ ದವಾಖಾನೆಗೆ ಹೋಗಲಿಲ್ಲ, ಆದರೆ ಎಲ್ಲ ದವಾಖಾನೆಯ ಡಾಕ್ಟ್ರ್ ಎಲ್ಲ ಅವ್ರ ಮಿತ್ರರು. ಹೇಗಿರು ಇಟಾಲಿ ದೇಶ. ಅವನನ್ನು ಹಾಡಿ ಹರಿಸ್ತಾರೆ, ಆತ ಮೀಸಲಾಗಿಟ್ಟ. ಆ ಬಳಿಕ ಬರದ ಈ ಸಂಪತ್ತನ್ನು ಇಲ್ಲಿ ಈ ಭಾರ ಇಂಡಾಲಿ ದೇಶದಲ್ಲಿ ಏನು ಈ ಶಿಲ್ಪಗಳದಾವ, ಅದ್ಭುತವಾದ ಶಿಲ್ಪಗಳು, ಇವುಗಳ ರಕ್ಷಣೆಗಾಗಿ ಇದನ್ನು ತಾವು ಬಳಸಬೇಕು. ಎಂಥ ಶಿಲ್ಪಗಳು ನೋಡಬೇಕೆಂದು ಇಂಥವರು ಅದ. ಇವರಿಗೆ ಜನ ಅದು ಗೌರವಿಸೋದಿಲ್ಲ, ಆದರೆ ಜೀವನ ಬಹಳ ಅದ್ಭುತ. ಮೀಸಲು ಎದಕ್ಕೆ ಮೀಸಲಿರಲಿ, ಸ್ವಚ್ಛ ಜೀವನ ಇರುತ್ತೆ ಅದು ಮೀಸಲ ಅಂತಾರೆ. ಅದಕ್ಕೆ ಆತ ಹೇಳ್ದ, ಶಿವನಿಗೆ ಮೀಸಲು, ತನು ಮೀಸಲು ಶಿವನ, ಮನ ಮೀಸಲು ಶಿವನ. ಈ ಮೀಸಲು ಬೀಸರ ಹೋಗದಂತಿದ್ದರೆ, ಕೆಡದೇ ಇದ್ದರೆ ಆತನೇ ಜಗದೀಶ ಕಾಣ, ಜಗದೀಶ ಕಾಣ. ಜೀವನ ಬಹಳ ಮಹತ್ವದ್ದು, ಬಹಳ ಮಹತ್ವದ್ದು. ನಮ್ಮ ಕೈಯ ಕಾಲ ಕಣ್ಣು ಕಿವಿ ಮೈಯ ಮನಸ್ಸ ಬಹಳ ಮಹತ್ವದವು. ಇಂಥವುಗಳನ್ನು ಎದಕ್ಕಾಗಿಯಾದರೂ ಬಳಸಬಾರದು, ಮೀಸಲಾಗಿಡಬೇಕು ಒಳ್ಳೆಯದಕ್ಕಾಗಿ. ಅಲ್ಲಿಲ್ಲ ಬಸವಣ್ಣನವರು, ಆರಂಭ ಮಾಡುವೆನಯ್ಯ, ಎಷ್ಟು ಚೆನ್ನ, ನಾನು ಏನು ಮಾಡ್ತೀನಿ ಎಲ್ಲ ದಾಸೋಹಕ್ಕಾಗಿ. ಅವರ ಜೀವನ ಅದಕ್ಕಾಗಿಯೇ ಮೀಸಲು. ಕೂಡಲ ಸಂಗಮನಿಗೆ ಮೀಸಲಾದ ಜೀವನ,
ಅವರ ಇಡೀ ಜೀವನದ ತುಂಬ ನಡೆದ ದೊಡ್ಡ ತಪಸ್ಸು ಅಂದರೆ ದಾಸೋಹ. ದಾಸೋಹ ಏನು ದುಡಿತಿದ್ರೋ ಅದರ ಪೈ ಪೈ ದಾಸೋಹ. ಯಾರಾದರೂ ಬರಬೇಕು, ನಾಲ್ಕು ತುತ್ತ ಉಣಬೇಕು, ಆನಂದ ಪಟ್ಟು ಹೋಗಬೇಕು, ಅದಕ್ಕಾಗಿ ನಾನು ದುಡಿತಾ ಇದ್ದೀನಿ ಅಂತ ಹೇಳಿಕೊಂಡರು. ಇವೆಲ್ಲ ದಾಸೋಹ. ಮೀಸಲು ಅಂತ ಈಗಲೂ ಮಾಡ್ತಾರೆ, ಹಳ್ಳ್ಯಾಗ ಮಾಡೋದಿಲ್ಲ. ಈ ದೇವರಿಗೆ ಮೀಸಲ, ಈ ದೇವರಿಗೆ ಮೀಸಲ ಅಂತ ಮಾಡ್ತಾರೆ. ಆಯಾ ದೇವರಿಗೆ ಏನು ಹಿಡಿಸ್ತದೆ ಅದನ್ನು ಮೀಸಲ ಅಂತ ಮಾಡ್ತಾರೆ. ಅದನ್ನೇ ತಮ್ಮ ಬದುಕಿನಲ್ಲಿ ಮಾಡಿಬಿಟ್ರೆ ಬದುಕೇ ಮೀಸಲ. ವಸ್ತುವನ್ನು ಹೇಗೆ ಮೀಸಲ ಇಡ್ತೇವೆ ಅದು ಸುಲಭ, ಆದರೆ ಜೀವನವನ್ನೇ ಮೀಸಲಾಗಿಡೋದು, ಎಷ್ಟು ಜನ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಮೀಸಲಾಗಲಿಲ್ಲ ಹೇಳಿ? ಎಷ್ಟು ಜನ ಭಾರತ ದೇಶದ ಸ್ವಾತಂತ್ರ್ಯ, ಅದೇ ಮನಸ್ಸು, ಅದೇ ಕನಸು, ಅದಕ್ಕಾಗಿಯೇ ಜೀವನ. ಅಂಥ ಲಕ್ಷ ಲಕ್ಷ ಮಕ್ಕಳು ಎಲ್ಲ ಬಿಟ್ಟು ಹೊರಗೆ ಬಂದರು, ತಮ್ಮ ಪ್ರಾಪಂಚಿಕ ಸೌಖ್ಯಗಳನ್ನು ಬದಿಗೆ ಸರಿಸಿದರು. ಮೊದಲ ಸ್ವಾತಂತ್ರ್ಯ, ಸ್ವಾತಂತ್ರ್ಯಕ್ಕಾಗಿ ಈ ದೇಹ ಮೀಸಲು. ಅಂಥ ವ್ಯಕ್ತಿಗಳ ಅದೇನು ತ್ಯಾಗ ಅದ, ಆ ಮೀಸಲದ ಅದರ ಮೇಲೆ ನಿಂತ ಭಾರತ. ಅದನ್ನು ನೋಡು. ನಾವು ಕಷ್ಟಪಟ್ಟವರಲ್ಲ, ಅವರು ಕಷ್ಟಪಟ್ಟರು. ಆರಾಮಿರಬಹುದಾಗಿತ್ತಲ್ಲ ಹೇಳಿ, ಆರಾಮಿರಬಹುದಾಗಿತ್ತು. ಇಷ್ಟೆಲ್ಲ ಯಾಕೆ ಬೇಕಾಗಿತ್ತು? ಮಹಾತ್ಮ ಗಾಂಧಿ ಅಂತ ಇಟ್ಕೊಳ್ಳಿ, ಇಷ್ಟೆಲ್ಲ ಯಾಕೆ ಬೇಕು? ಎಂಥ ಬ್ಯಾರಿಸ್ಟರ್ ಆರಾಮ್ ಬಂದು ಅಲ್ಲಿ ಬ್ಯಾರಿಸ್ಟರ್ ಕೆಲಸ ಮಾಡಿ ಕೋಟಿ ಕೋಟಿ ಗಳಿಸ್ಬೋದಾಗಿತ್ತು, ದೊಡ್ಡ ಮನೆ ಮಾಡ್ಕೋಬಹುದಾಗಿತ್ತು, ಆರಾಮಾಗಿರಬಹುದಾಗಿತ್ತು. ಇಲ್ಲ, ಖಾದಿ ಬಟ್ಟೆ ಬಂದು ತೊಟ್ಟುಕೊಂಡು ದಿನಾಲು ಒಂದಿಷ್ಟು ನೂತು ನೂತು, ಆ ಬಳಿಕ ಆಹಾರದಲ್ಲಿ ಎಂಥ ಮಿತಿ ಮಿತಿಯಾದ ಆಹಾರ, ಇಂಥದ್ರಲ್ಲೇ ಜೇಲದಾಗ ಹೋಗೋದು, ಜೇಲದಿಂದ ಬರೋದು, ಹೋಗೋದು ಬರೋದು, ಎಂಥ ಅಲ್ಲೇನು ಅವರೊಬ್ಬರೇ ಅಲ್ಲ, ಬಹಳ ಜನ ಮೀಸಲ ಮೀಸಲ ಮೀಸಲ. ಇಂಥ ಬದುಕನ್ನು ಸಾಗಿಸೋದಲ್ಲ, ಇದು ನೀತಿ, ಎರಡನೆಯ ನೀತಿ. ಇದಕ್ಕೇನಂತೇವಿ? ಮೀಸಲು ನೀತಿ, ಸಮರ್ಪಣ. ನಮ್ಮ ಗುರಿಗಾಗಿ, ಉದಾತ್ತ ಗುರಿಗಾಗಿ ಸಮರ್ಪಣ. ಅದಕ್ಕಾಗಿ ನಾವು ಸ್ವಲ್ಪ ನಮ್ಮ ಸುಖದ ಕ್ಷಣಗಳನ್ನು ತ್ಯಾಗ ಮಾಡಬೇಕಾಗ್ತದೆ. ಸುಖದ ಕ್ಷಣಗಳನ್ನು ತ್ಯಾಗ, ಇದು ಮೀಸಲು. ಬುದ್ಧ ಸುಮ್ಮನೆ ಅವನಿಗೆ ಒಂದು ಹೊಳಿತು, ದುಃಖದ ಕಾರಣ ಕಂಡುಹಿಡಿಬೇಕು ಅಂತ ಹೊಳಿತು ಅನ್ನಿಸ್ತು, ಅದಕ್ಕೆ ಮೀಸಲ, ಸಂಶೋಧನೆಗೆ ಮೀಸಲು. ಹೆಂಗೆ ವಿಜ್ಞಾನಿಗಳು ಜಗತ್ತಿನ ಸಂಶೋಧನೆಗೆ ಮೀಸಲಾಗಿರ್ತಾರೆ, ಹಾಗೆ ಬುದ್ಧ ಒಂದು ಇದೇನು ಕಾರ್ಯದ ಇದಕ್ಕಾಗಿ ಮೀಸಲು. ಸಂಶೋಧನೆ ಇದು ಆಧ್ಯಾತ್ಮಿಕ ಸಂಶೋಧನೆಗಾಗಿ ಇಡೀ ಜೀವನವನ್ನು ಮೀಸಲಾಗಿಟ್ಟ ಬುದ್ಧ. ಎಲ್ಲವನ್ನು ಎಲ್ಲ, ಯಾವುದನ್ನು ನಾವು ಬಯಸಿ 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 ಕಷ್ಟಪಡ್ತೇವೆ ಅದು ಅವನಿಗೆ ಸಹಜವಾಗಿ ಸಿಕ್ಕಿತ್ತು. ರಾಜ ರಾಜ
ಆ ಬಳಿಕ ಪ್ರೀತಿಸುವ ಪ್ರಜೆಗಳು ಇಷ್ಟೆಲ್ಲ ಇದ್ದಾಗ ಏನೋ ಅದು ಶುರುವಾಯಿತು, ಆಧ್ಯಾತ್ಮಿಕ ಸಂಶೋಧನೆ. ಅದಕ್ಕಾಗಿ ಎಲ್ಲವನ್ನ ತ್ಯಾಗ, ಎಲ್ಲ ಸುಖ ತ್ಯಾಗ. ಕೊನೆಗೆ 80 ವರ್ಷಗಳ ಕಾಲ ಬುದ್ಧ ಮಾಡಿದ್ದೇನೂ ಅಲ್ಲ, ತಾನೇನು ಸಂಶೋಧನೆ ಮಾಡಿದ, ಜನರಿಗೆ ಮುಟ್ಟಿಸೋ ಕೆಲಸ ಮಾಡಿದ, ಅದು ಆತ ಮಾಡಿ. ಸರ್ವಂ ಕ್ಷಣಿಕಂ, ಸರ್ವಂ ಕ್ಷಣಿಕ. ಎಷ್ಟು ಸರ್ವಂ ದುಃಖಂ, ಎಲ್ಲವೂ ಕ್ಷಣಿಕ ಈ ಜಗತ್ತಿನಲ್ಲಿ, ಎಲ್ಲವೂ ದುಃಖಪೂರ್ಣ. ಇಂಥಲ್ಲಿ ನಾವು ಸುಖವಾಗಿ ಶಾಂತವಾಗಿ ಬಾಳಬೇಕಲ್ಲ, ಅದಕ್ಕಾಗಿ ಸಂಶೋಧನೆಗೆ ತೊಡಗಿದ. ಸಂಶೋಧನೆಗೆ ಕೊನೆಗೆ ಸಂಶೋಧನೆ ಆಯಿತು. ಆ ಬಳಿಕ ಬಹಳ ಕಷ್ಟ, ಆವಾಗಿನ ಕಾಲ ನಡೀತಾ ನಡೀತಾ ಹೋಗಬೇಕು. ಅಂಥ ಕಾಲದೊಳಗೆ ಇಡೀ ಆ ಎಲ್ಲ ಪ್ರದೇಶವನ್ನು 80 ವರ್ಷಗಳ ಕಾಲ ಸುತ್ತಿದ. 80 ವರ್ಷ ಏನು ಮಾಡೋದು, ಏನೂ ಇಲ್ಲ. ಇದು ಹೀಗೆ ಬಾಳಬೇಕು, ಹೀಗೆ ಬದುಕಿದರೆ ಸಂತೋಷವಾಗಿ ಇರಬಲ್ಲೆವಿ. ಇದನ್ನು ಕಲಿಸೋದಕ್ಕಾಗಿ ನಿರ್ವಾಣ, ಮನಸ್ಸು ಶಾಂತವಾಗಿರುವುದು, ಅಂಥದ್ದೊಂದು ಜೀವನವನ್ನು ಕಲಿಸೋದಕ್ಕಾಗಿ 80 ವರ್ಷ ತಿರುಗಾಡಿದ ಈ ನಾಡಿನೊಳಗೆ. ಇದು ಜೀವನ. ಎಲ್ಲಿ ಎಲ್ಲಿ ನಾವು ದೊಡ್ಡ ಸಾಧನೆಯನ್ನು ಕಾಣ್ತೇವೆ, ಸಿದ್ಧಿಯನ್ನು, ಅಲ್ಲೆಲ್ಲ ತಪಸ್ಸು. ಅದು ತಪಸ್ಸು, ಅದು ಇದಕ್ಕೆ ಮೀಸಲು, ಮೀಸಲು ಅಂತ ಕರೀತಾರೆ. ನಾವು ಏನು ಮಾಡಬೇಕಂತ ಮಾಡೇವಿ, ಮೊದಲ ನಿರ್ಣಯ ಮಾಡೋದು, ಆ ಬಳಿಕ ಅದಕ್ಕಾಗಿ ನಮ್ಮ ದೇಹ ಮನಸ್ಸುಗಳನ್ನು ಮೀಸಲಾಗಿಡೋದು.